ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನೀವೆಲ್ಲ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಮಧ್ಯಾಹ್ನ 3 ಗಂಟೆ ಆಗಿದೆ, ಕ್ಲಾಸು ಮುಗಿದಿದೆ. ಸೊ ಅದಕ್ಕೆ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವ್ಲಾಗ್ನ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ಕೆಲವೊಂದು ಟಿಪ್ಸ್ನ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಸಮ್ಮರ್ ಸ್ಟಾರ್ಟ್ ಆಗಿದೆ, ಬೇಬಿನ ಹೇಗೆ ಕೇರ್ ಮಾಡ್ತಾ ಇದ್ದೀರಾ, ತುಂಬ ಸೆಕೆ ಇದೆಯಲ್ಲ, ಯಾವ ಥರ ನೀವು ಟೇಕ್ ಕೇರ್ ಮಾಡ್ತಾ ಇದ್ದೀರಾ ಹೇಳಿ, ನಮ್ಮ ಜೊತೆನೂ ಶೇರ್ ಮಾಡಿ ಅಂತ ಕೇಳಿದ್ರಿ ಕಾಮೆಂಟ್ಸಲ್ಲಿ. ಸೊ ನಾನು ಅದರ ಬಗ್ಗೆ ನಿಮಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಸಮ್ಮರ್ ತುಂಬ ಕೆಟ್ಟದಾಗಿದೆ ಅಂದರೆ ತುಂಬ ಕೆಟ್ಟದಾಗಿದೆ. ಹಾನೆಸ್ಟ್ಲಿ ಇನ್ನು ಏಪ್ರಿಲ್ ಸ್ಟಾರ್ಟ್ ಆಗಿಲ್ಲ, ನೆಕ್ಸ್ಟ್ ಮಂತ್ ಏನು ಕತೆ ಆಗುತ್ತೋ ಗೊತ್ತಿಲ್ಲ. ಬಟ್ ಈ ಟೈಮಲ್ಲಿ ಬೇಬಿ ಮತ್ತು ಬಾಣಂತಿಯರು ಇಬ್ಬರೂ ಕೂಡ ತುಂಬ ಹೈಡ್ರೇಟ್ ಆಗಿರೋದು ಸಿಕ್ಕಾಬಟ್ಟೆ ಇಂಪಾರ್ಟೆಂಟು. ಸೊ ನಾನು ಕೆಲವೊಂದು ಟಿಪ್ಸ್ಗಳನ್ನ ಹೇಳ್ತೀನಿ, ನೀವು ಅದನ್ನು ಆ್ಯಡ್ ಆನ್ ಮಾಡ್ಕೊತ ಹೋದರೆ ನಿಮಗೆ ಬೇಬಿಗೆ ತುಂಬ ಸೇಫ್ ಆಗಿರ್ತೀರ ಅಂತಲೇ ಹೇಳ್ಬೋದು. ಸೊ ಒಬ್ಬಳೇ ಆಟಾಡ್ತಾ ಇದ್ಲು, ಅದಕ್ಕೆ ಸೊಮ್ಮು ಅವಳನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಳ್ ಜುಟ್ ತೋರಿಸ್ಬಿಡಿ ಸಮ್ಮು ವ್ಲಾಗಲ್ಲಿ ಎಲ್ಲರಿಗೂ. ಕೊಂಬೆಗೆ ಜುಟ್ಟು ಹಾಕಿದ್ದೀವಿ ನೋಡಿ ನಾವಿಲ್ಲಿ. ಕೊಂಬೆ ಮುದ್ದ ಇಲ್ಲ, ನಿನ್ ಜುಟ್ಟು ತೋರಿಸು. ಜುಟ್ಟು ಕೋಳಿ ಜುಟ್ಟು, ಕೋಳಿ ಜುಟ್ಟು, ಕೋಳಿ ಜುಟ್ಟು ನೋಡಿ. ಮೊಬೈಲ್ ಹೆಂಗೆ ನೋಡ್ತಾಳೆ ಬಂದ ತಕ್ಷಣ. ಸೊ ಸ್ಕ್ರೀನ್ ಜಾಸ್ತಿ ತೋರಿಸ್ಬಾರ್ದು ಅಂತ ಅನ್ಕೊಂತೀವಿ, ಬಟ್ ಆಗಲ್ಲ, ಅವಳು ಅಬ್ಸರ್ವ್ ಮಾಡಿ ನೋಡ್ತಾ ಇರ್ತಾಳೆ ಎಲ್ಲದನ್ನು. ಸೊ ಸಮ್ಮರ್ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇವಾಗ ಚಳಿಗಾಲ ಮತ್ತು ಮಳೆಗಾಲದಲ್ಲಿ ನಾವೇನು ಮಾಡ್ತೀವಿ, ಸಾಕ್ಸು ಮತ್ತು ಸ್ವೆಟರು ಎಲ್ಲದನ್ನು ಪ್ಯಾಕ್ ಮಾಡಿ ಮಗುಗೆ ಮಲಗಿಸ್ತೀವಿ, ಕ್ಯಾಪ್ ಹಾಕ್ತೀವಿ, ಪ್ರತಿಯೊಂದನ್ನು ಹಾಕಿ ಮಲಗಿಸ್ತೀವಿ ಅಲ್ವಾ. ಸೊ ಅದೇ ಥರ ನಾವು ಸಮ್ಮರಲ್ಲೂ ಕೂಡ ಮಾಡಬೇಕಾಗುತ್ತಾ ಅಂತ ಕೇಳ್ತೀರಾ. ಸೊ ಕೆಲವರು ಅದೇ ರೀತಿ ಬಾಣಂತಿಯರು ಇವಾಗ ನಿನ್ನೆ ಮೊನ್ನೆ ಮಗು ಆಗಿರುತ್ತೆ ಅಥವಾ ಈ ಸಮ್ಮರ್ ಶುರು ಆದಾಗ ಬೇಬಿ ಆಗಿರುತ್ತೆ, ಅವರೆಲ್ಲ ಸ್ವೆಟರು, ಕ್ಯಾಪು, ಸಾಕ್ಸು ಎಲ್ಲನೂ ಹಾಕ್ಕೊಂಡಿರ್ಬೇಕಾ, ಫ್ಯಾನ್ ಇಲ್ಲದೆ ಇರಬೇಕಾ, ಈ ಥರನೂ ಕೆಲವೊಬ್ಬರಿಗೆ ಕ್ವೆಶನ್ಸ್ ಇದ್ದೇ ಇರುತ್ತೆ ಅಲ್ವಾ. ಸೊ ಫಾಸ್ಟಾಗಿ ನಾನು ಪಾಯಿಂಟ್ನ ನಿಮಗೆ ಹೇಳಿಬಿಡ್ತೀನಿ. ಸೊ ಸಮ್ಮರ್ ಯಾವುದೇ ಕಾರಣಕ್ಕೂ ಅದು ಒಂಥರ ವರ್ಸ್ ಅಂತಲೇ ಹೇಳ್ಬೋದು. ನಿಮಗೆ ಮಳೆಯಿಂದಾಗಲೂ ಜ್ವರ ಬರದೇ ಇರ್ಬೋದು, ಆದರೆ ಸಮ್ಮರ್ ಶುರುವಾಗಿ ಬಿಸಿಲಲ್ಲಿ ನೀವೇನಾದರೂ 2 ದಿವಸ ಓಡಾಡಿದ್ರೆ ಬಾಡಿ ಡಿಹೈಡ್ರೇಟ್ ಆಗಿ ಜ್ವರ ಬರೋ ಚಾನ್ಸಸ್ ಇರುತ್ತೆ, ಕರೆಕ್ಟ್? ಸೊ ಅದೇ ಥರ ನೀವು ಯಾವುದೇ ಕಾರಣಕ್ಕೂ ಬಾಣಂತಿಯರು ಇವಾಗ ಮಗು ಆಗಿರೋದು ಅಥವಾ ನಿಮಗೆ 1 ವಾರ ಆಗಿದೆ, 1 ಮಂತ್ ಆಗಿದೆ ಅಂತ ಹೇಳಿದ್ರೆ ದಯವಿಟ್ಟು 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 ಯಾರ ಮನೇಲಾದರೂ ಇದನ್ನು ಫಾಲೋ ಮಾಡ್ತಾ ಇದ್ರೆ ಈಗಲೇ ಅದನ್ನು ಅವಾಯ್ಡ್ ಮಾಡಿ. ನೀರು ಕೊಡೋದಿಲ್ಲ ಬಾಣಂತಿಯರಿಗೆ, ಹಾಲು ಕಡಿಮೆ ಬರುತ್ತೆ ಅಥವಾ ಹಾಲು ನೀರಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಕೆಲವರು ಇದನ್ನು ಫಾಲೋ ಮಾಡಿ ನೀರು ಕೊಡದೆ ಆ ಬಾಣಂತಿಯರಿಗೆ ಬಾಡಿನ ತುಂಬ ಡಿಹೈಡ್ರೇಟ್ ಮಾಡ್ತಾರೆ. ಸೊ ದಯವಿಟ್ಟು ಆ ಕೆಲಸನ ಮಾಡಬೇಡಿ, ಯಾಕಂದರೆ ಬಾಡಿ ಈ ಟೈಮಲ್ಲಿ ತುಂಬ ಹೈಡ್ರೇಟ್ ಆಗಿರಬೇಕು. ಇಲ್ಲ ಅಂತ ಹೇಳಿದ್ರೆ ನಿಮಗೆ 1 ವರ್ಷ ಆದ್ರೂ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಹೋಗೋದಿಲ್ಲ. ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಬಂತು ಅಂತ ಹೇಳಿದ್ರೆ ಪೈಲ್ಸ್ ಆಗುತ್ತೆ. ಪೈಲ್ಸ್ ಆದರೆ ನಿಮಗೆ ಅದೇನಾದ್ರು ಎಕ್ಸ್ಟ್ರೀಮಿಗೆ ಹೋಯಿತು ಅಂದರೆ ಆಪ್ರೇಷನ್ ಮಾಡಿ ಪೈಲ್ಸ್ನ ರಿಮೂವ್ ಮಾಡ್ತಾರೆ. ಸೊ ಈ ಪ್ರಾಬ್ಲಮ್ ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ ಬಾಣಂತಿಯರು ಆದಷ್ಟು ಈ ಟೈಮಲ್ಲಿ ನೀರನ್ನು ಕುಡಿಬೇಕಾಗತ್ತೆ. ಸೊ ತಣ್ಣೀರು ಕುಡಿಬೇಕೋ ಬಿಸಿನೀರು ಕುಡಿಬೇಕೋ ಇಟ್ಸ್ ಟೋಟಲಿ ಅಪ್ ಟು ಯು. ನಿಮಗೆ ಯಾವ್ದು ಕಂಫರ್ಟ್ ಇದೆ ಅದನ್ನು ನೀವು ಕುಡಿಬೋದು. ನಾನು ಕಂಪ್ಲೀಟ್ 3 ಮಂತ್ಸ್ ನಾನು ತಣ್ಣೀರು ಕುಡ್ದಿಲ್ಲ, ಬಿಸಿನೀರೇ ಕುಡ್ದಿರೋದು. ಅದಾದ್ಮೇಲೆ 3 ಮಂತ್ಸ್ ಆದ್ಮೇಲೆ ಸಮ್ಮರ್ ಶುರು ಆಯ್ತು ಇವಾಗ. ಸೊ ಈಗ ನಾನು ತಣ್ಣೀರು ಕುಡಿಯೋದಕ್ಕೆ ಶುರು ಮಾಡಿರೋದು. ನೀವು ಹೇಳ್ಬೋದು ಅಯ್ಯೋ ಸಮ್ಮರ್ ಇದೆ ಹೆಂಗೆ ಬಿಸಿನೀರು ಕುಡಿಯೋಕ್ಕಾಗತ್ತೆ ಅಂತ, ಬಟ್ ಅದು ನಿಮ್ಮ ಬಾಡಿ ಒಳಗೂ ಕ್ಲೆನ್ಸ್ ಆಗಬೇಕು. ಅದಕ್ಕೋಸ್ಕರ ನೀವು ಸ್ವಲ್ಪ ಆದಷ್ಟು ನೀವು ಬಿಸಿನೀರನ್ನೇ ಅಥವಾ ವಾರ್ಮ್ ವಾಟರ್, ಸ್ವಲ್ಪ ವಾರ್ಮ್ ಆಗಿರುತ್ತಲ್ಲ ಆ ವಾಟರ್ನ ನೀವು ಕುಡಿದ್ರೆ ತುಂಬ ಒಳ್ಳೆಯದು. ಬಿಕಾಸ್ ಒಳಗಡೆ ಬಾಡಿ ಕ್ಲೆನ್ಸ್ ಆಗ್ತಾ ಇರುತ್ತೆ ಬಿಸಿನೀರು ಕುಡಿದಾಗ. ಓಕೆ, ಸೊ ಅದೊಂದು ರೀಸನ್ಗೆ ನೀವು ಬಿಸಿನೀರು ಕುಡಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಆಮೇಲೆ ಸ್ವೆಟರು, ಕ್ಯಾಪು ಇದನ್ನೆಲ್ಲ ಹಾಕೋಬೇಕಾ ಬಾಣಂತಿಯರು ಅಂದರೆ ನಿಜವಾಗ್ಲೂ ಹೇಳ್ತೀನಿ, ಅದೆಲ್ಲ ನೆಸೆಸಿಟಿ ಇಲ್ಲ. ನೀವು ಎಷ್ಟು ಕಂಫರ್ಟ್ ಆಗಿರ್ತೀರಾ, ನೀವು ಎಷ್ಟು ಆರಾಮಾಗಿರ್ತೀರಾ, ಅಷ್ಟು ನಿಮಗೆ ಬಾಡಿ ಒಂಥರ ಫ್ರೀ ಆಗಿರುತ್ತೆ, ಅರ್ಥ ಆಯ್ತಾ? ನಿಮಗೆ ನೈಟಿ ಹಾಕ್ಕೊಳ್ಳೋ ಕಂಫರ್ಟ್ ಇದೆಯಾ, ಫೀಡಿಂಗ್ ನೈಟಿ ಆರಾಮಾಗಿ ಹಾಕ್ಕೊಳ್ಳಿ. ಒಂದು ಕಾಟನ್ ಇಟ್ಕೊಳ್ಳಿ ಸಾಕು ಕಿವಿಗೆ, ಅಷ್ಟು ಬಿಟ್ಟರೆ ಸ್ವೆಟರ್ ಹಾಕ್ಕೋಬೇಕು, ಸಾಕ್ಸ್ ಹಾಕ್ಕೋಬೇಕು. ಅದರಿಂದ ನಿಮಗೆ ಈ ಸೆಕೆಗಾಲದಲ್ಲಿ ಕೋಲ್ಡು ಕ್ಯಾಚ್ ಆಗೋ ಚಾನ್ಸಸ್ಸೇ ಇಲ್ಲ. ಸೊ ಕ್ಯಾಚ್ ಆಗೋದು ಯಾವುದು ಅಂದರೆ ಹೀಟ್ ಆಗಿಬಿಟ್ಟು ಶೀತ ಆಗುತ್ತೆ ಗೊತ್ತಾ, ಆ ಥರ ಬರುತ್ತೆ. ಹೀಟ್ ಆಗಿಬಿಟ್ಟು ಮೂಗಲ್ಲೆಲ್ಲ ಬ್ಲಡ್ ಬರೋದು, ನೀರು ಬರೋದು, ಈ ಥರ ಎಲ್ಲ ಆಗ್ತಿರುತ್ತೆ. ಈ ಪ್ರಾಬ್ಲಮ್ ಆಗುತ್ತೆ ಹೊರತು ಕೋಲ್ಡ್ ಕ್ಯಾಚ್ ಆಗೋಕ್ಕೆ ಸಾಧ್ಯವೇ ಇಲ್ಲ ಈ ಟೈಮಲ್ಲಿ. ಸೊ ಹಾಗಾಗಿ ಆದಷ್ಟು ಬಾಡಿನ ಹೈಡ್ರೇಟಾಗಿ ಇಟ್ಕೊಳ್ಳಿ. ಓಕೆ, ಚೆನ್ನಾಗಿ ನೀರು ಕುಡೀರಿ, 3-4 ಲೀಟರ್ ನೀರು ಕುಡೀರಿ ಚೆನ್ನಾಗೆ. ಆಮೇಲೆ ಪಾಪು ವಿಷಯಕ್ಕೆ ಬರೋಣ. ಇವಾಗ ಪಾಪು ಹೆಂಗೆ ಸಾಕ್ಸು ಅದೆಲ್ಲ ಹಾಕಬೇಕಾ? ಸೊ ಅದು ಕಂಪಲ್ಸರಿ ಇಲ್ಲ, ಇಟ್ ಡಿಪೆಂಡ್ಸ್ ಆನ್ ಬೇಬಿ ಬಾಡಿ. ಅದು ಹೇಗೆ ತುಂಬ ಕೋಲ್ಡ್ ಬಾಡಿ ಇತ್ತು ಅಂದರೆ ಸಾಫ್ಟಾಗಿರೋ ಸಾಕ್ಸ್ ಸಿಗುತ್ತೆ ನಿಮಗೆ, ಅಂದರೆ ಒಂದೇ ಒಂದು ತಿನ್ ಲೇಯರ್ ಇರುತ್ತೆ, ಆ ಥರದ್ದು ಏನಾದರೂ ಹಾಕಿ ನೀವು ಬಿಡ್ಬೋದು. ಕಟ್ಟ ಬಟ್ಟೆ ಬರುತ್ತಲ್ವಾ, ಸೊ ಕಟ್ಟ ಬಟ್ಟೆ ಹಾಕ್ಬಿಟ್ಟು ತುಂಬ ರಿಲ್ಯಾಕ್ಸ್ಡಾಗಿ ಇಡಿ ಮಗುನ. ತುಂಬ
ಪ್ಯಾಕ್ ಮಾಡಿ 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 ಹಿಂಸೆ ಇರಿಟೇಟ್ ಆಗೋ ಥರ ಶೆಕೆ ಮೈ ಬೆವರ್ತಾ ಇರುತ್ತೆ. ಬಟ್ ಸ್ಟಿಲ್ ನೀವು ಅದರ ಮೇಲೆ 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 ಬಟ್ಟೆಗಳು ಕ್ಯಾಪ್ಗಳು ಎಲ್ಲ ಹಾಕಬೇಡಿ. ನಮ್ಮ ಪಾಪಂಗೆ ನಾವು 15 ದಿನನೂ ಕ್ಯಾಪ್ ಹಾಕಿಲ್ಲ. ಅವಾಗಿನ್ನು ನವೆಂಬರು ಸಿಕ್ಕಾಬಿಟ್ಟೆ ಚಳಿ ಇತ್ತು. ಅವಾಗ ನಾವು 15 ದಿನನೂ ಅವಳಿಗೆ ಕ್ಯಾಪ್ ಹಾಕಿಲ್ಲ. ಅವಳು ಒಂದು ದಿನನೂ ಶೀತ ಕೆಮ್ಮು ಇವೆಲ್ಲ ಯಾವುದೂ ಬಂದಿಲ್ಲ. ನೀವು ಬೇಬಿನ ಎಷ್ಟು ಕಂಫರ್ಟಾಗಿ ಇರಕ್ಕೆ ಬಿಡ್ತೀರಾ ನೋಡಿ, ಅವಾಗ ಮೈ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ನೀವು ಎಷ್ಟು ಅದಕ್ಕೆ ಇರಿಟೇಟ್ ಮಾಡಿ ಆ ಕಡೆ ಈ ಕಡೆ ಎಲ್ಲ ಕಡೆ ಪ್ಯಾಕ್ ಮಾಡಿ ಇಡ್ತೀರಾ ನೋಡಿ ಸಮ್ಮರಲ್ಲಿ, ಸೊ ಬೇಬಿ ಬೆಳವಣಿಗೆ ಅಷ್ಟು ಕಷ್ಟನೇ ನನ್ನನ್ನು ಕೇಳೋದಾದರೆ. ಆಮೇಲೆ ಪ್ಯಾಂಪರ್ಸ್ ಯೂಸ್ ಮಾಡ್ಬೋದಾ ಅಂದರೆ ಡೈಪರ್ಸ್ಗಳು ಯೂಸ್ ಮಾಡ್ಬೋದಾ ಅಂತ ಕೇಳಿದ್ರೆ, ಸೊ ಆದಷ್ಟು ಸಮ್ಮರಲ್ಲಿ ಅವಾಯ್ಡೇ ಮಾಡಿ. ಸೊ ನಾನು ಕೂಡ ಅಷ್ಟೇ, ಅವಳಿಗೆ ಒಂದು ಮೂರೇನೋ ಚೇಂಜ್ ಮಾಡ್ತೀನಿ ಅಷ್ಟೇ ಇನ್ ಬಿಟ್ವೀನ್. ಅದಾದಮೇಲೆ ಒಂದು 1 ಅವರ್ 2 ಅವರ್ ನಾನು ಗ್ಯಾಪ್ ಕೊಡ್ತೀನಿ ಅವಳಿಗೆ ಡೈಪರ್ಗೆ. ಬಿಕಾಸ್ ಆ ಲೈನ್ ಬಂದ್ಬಿಡುತ್ತೆ ಈ ತೊಡೆ ಹತ್ರ ಎಲ್ಲ ಸ್ವಲ್ಪ ಟೈಟ್ ಆಗಿದ್ರೆ, ಮತ್ತೆ ಗಾಳಿ ಆಡೋದಿಲ್ಲ ಅಲ್ವಾ, ಶೆಕೆಗೆ ಸ್ವಲ್ಪ ಸಫೋಕೇಟ್ ಆಗ್ಬೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ಗ್ಯಾಪ್ ಕೊಡ್ತೀನಿ ಅಷ್ಟೇ. ಸೊ ಯಾರು ಬಟ್ಟೆ ಎಲ್ಲ ಯೂಸ್ ಮಾಡ್ತಿರೋರಾದ್ರೆ ಬೆಟರು ನೀವು ಅದನ್ನೇ ಯೂಸ್ ಮಾಡಿ. ಬಟ್ ಪದೇ 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 ಚೇಂಜ್ ಮಾಡಿ, ಹೈಜಿನ ಮೇಂಟೈನ್ ಮಾಡಿ ಬಟ್ಟೆ ಹಾಕೋರು. ಎವ್ರಿ ಟೈಮ್ ನೀವು ನೆಕ್ಸ್ಟ್ ಬಟ್ಟೆ ಚೇಂಜ್ ಮಾಡುವಾಗ ವೆಟ್ ವೈಪ್ಸಲ್ಲಿ ಕ್ಲೀನ್ ಮಾಡಿ, ಅಥವಾ ನೀರು ಬಿಸಿನೀರು ಅಂದರೆ ವಾರ್ಮ್ ವಾಟರಲ್ಲಿ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟ್ ಬಟ್ಟೆನ ಹಾಕಿ. ಅದ್ರ ಮೇಲೆ ಮೇಲೆ ಹಾಕಬೇಡಿ, ರ್ಯಾಷಸ್ ಆವಾಗ ಆಗೋ ಚಾನ್ಸಸ್ ಇರುತ್ತೆ, ಅಥವಾ ಯೂರಿನ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಮುಖಕ್ಕೆ. ಓಕೆ, ಸೊ ಇದಿಷ್ಟು ನೀವು ಈ ರೀತಿ ಕೇರ್ ಮಾಡಿಕೊಂಡ್ರೆ ಸಾಕು. ಅಯ್ಯೋ ನಮ್ಮ ಮಗು ಆಗಿಬಿಟ್ಟಿದೆ, ಬಾಣತಿ ಹೀಗೆ ಇರಬೇಕು ಅಂತ ಹೇಳ್ಬಿಟ್ಟು ಫುಲ್ಲು ಕ್ಯಾಪ್ ಉಗಿಪು ಎಲ್ಲ ಸಮ್ಮರಲ್ಲಿ ಹಾಕ್ಕೊಂಡ್ರಿ ಅಂತ ಅಂದ್ಕೊಳ್ಳಿ. ಸೊ ಖಂಡಿತವಾಗ್ಲೂ ಅದು ಒಳ್ಳೆ ಹೈಜಿನ್ ಕೂಡ ಅಲ್ಲ. ನಿಮ್ಮ ಬೇಬಿ ಹಾಲು ಕುಡಿತಾ ಇರುತ್ತೆ, ಸೊ ಹಾಲು ಕುಡಿಬೇಕಾರೆಲ್ಲ ಸ್ವೆಟ್ ಸ್ಮೆಲ್ ಆಗಲಿ, ಅದರಿಂದ ಇನ್ಫೆಕ್ಷನ್ ಪಾಸ್ ಆಗೋದು. ಓಕೆ, ಸೊ ಸ್ವೆಟ್ ಸ್ಮೆಲ್ ಆಗಲಿ, ಆಮೇಲೆ ಈ ಬ್ರೆಸ್ಟ್ ಕೆಳಗಡೆ ಎಲ್ಲ ತುಂಬ ಸ್ವೆಟ್ ಆಗ್ತಾ ಇರುತ್ತೆ, ಅದೆಲ್ಲ ಬೇಬಿ ಬಾಡಿಗೆ ಟಚ್ ಆದಾಗ ಅದು ಅಷ್ಟು ಒಳ್ಳೇದಲ್ಲ ಮಗುಗೆ. ಓಕೆ, ಸೊ ಆ ರೀತಿ ಹೈಜಿನ್ನ ಮೇಂಟೈನ್ ಮಾಡಬೇಕೆ ಹೊರತು ಯಾವುದೇ ಕಾರಣಕ್ಕೂ ಹಳೆ ಕಾಲದವ್ರ ಥರ ಹೇಳ್ದಂಗೆ ಸಮ್ಮರಲ್ಲೂ ಕ್ಯಾಪ್ ಗೀಪು ಎಲ್ಲ ಹಾಕ್ಕೊಂಡು ಇರೋ ಅಂಥದ್ದು ರೂಲ್ಸು ಯಾವುದೇ ಕಾರಣಕ್ಕೂ ಇಲ್ಲ. ಓಕೆ, ಜಸ್ಟ್ ಮೇಂಟೈನ್ ಹೈಜಿನ್ನ ಮೇಂಟೈನ್ ಮಾಡಿ. ಪಾಪುಗೆ ಆದಷ್ಟು 2 ಸರಿ ಸ್ನಾನ ಮಾಡಿಸಿದ್ರೆ ಮಾಡಿಸಿ. ನಮ್ಮನ್ನು ನಮ್ಮ ಪಾಪುಗಂತೂ ನಾವು 2 ಸರಿನೇ ಸ್ನಾನ ಮಾಡಿಸೋದು, ಬೆಳಗ್ಗೆ 1 ಸರಿ ಮಾಡಿಸ್ತೀವಿ, ರಾತ್ರಿ 10 ಗಂಟೆಗೆ 1 ಸಲ ಮಾಡಿಸ್ತೀವಿ. ಸೊ ಚೆನ್ನಾಗಿ ನಿದ್ದೆ ಮಾಡ್ತಾಳೆ ಆ್ಯಂಡ್ ಹಾಲು ಕಕ್ಕೋತಾ ಇರ್ತವೆ. ಸೊ ಇಲ್ಲೆಲ್ಲ ಅವಕ್ಕೆ ಒಂಥರ ಇರಿಟೇಟ್ ಆಗ್ತಿರತ್ತೆ ಆಯಿತಾ. ಸೊ ಆದಷ್ಟು ಪೌಡರ್ನ ಇಲ್ಲಿ ಒಳ್ಳೆ ಪೌಡರು, ಮತ್ತು ಸುಮ್ಮನೆ ಯಾವುದೋ ಒಂದು ಸಿಕ್ತು ಅಂತ ಹಾಕ್ಬಿಡ್ಬೇಡಿ, ಒಳ್ಳೆ ಯಾವುದಾದ್ರೂ ಪೌಡರ್ನ ತೊಗೊಂಡು ಇಲ್ಲಿಗೆ ಹಾಕಿ. ನಾನು ಯೂಸ್ ಮಾಡೋದು ಸೆಬಾಮೆಡು, ತುಂಬ ಚೆನ್ನಾಗಿದೆ. ಆ್ಯಂಡ್ ಮುಖಕ್ಕೆಲ್ಲ ಹಾಕಲ್ಲ ನಾನು, ಜಸ್ಟ್ ಕತ್ತು ಭಾಗಕ್ಕೆ ಮಾತ್ರ ಇಷ್ಟು ಪೌಡರ್ನ ಹಾಕ್ತೀನಿ, ಮತ್ತು ಹಿಂದ್ಗಡೆ. ಯಾಕೆಂದರೆ ಬೆಳೀತಾ ಇರ್ತಾವಲ್ವ, ಒಂಥರ ಬಂದ ಥರ ಹಿಂಗೆ ಕುತ್ಕೊಂಬಿಡುತ್ತೆ, ಅದಕ್ಕೋಸ್ಕರ ಒಂಚೂರು ಪೌಡರ್ನ ಹಾಕಿ ರಿಲ್ಯಾಕ್ಸ್ಡಾಗೆ ಮಲಗೋದಕ್ಕೆ ಬಿಡಿ. ಆಮೇಲೆ ಈ ಟೈಮಲ್ಲಿ ಹಿಂಗೆ ಸ್ವಾಡಲ್ ಮಾಡಿಬಿಟ್ಟು ಮಲಗಿಸೋದು, ಸುತ್ತಿ 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 ಮಲಗಿಸೋದು ಹಾಗೆಲ್ಲ ಮಾಡಬೇಡಿ. ಇಷ್ಟು ಫ್ರೀಯಾಗಿ ಮಲ್ಕೊತವ ಮಕ್ಕಳು ಅಷ್ಟು ಚೆನ್ನಾಗೆ ದೇಹ ಬೆಳವಣಿಗೆ ಆಗುತ್ತೆ. ಓಕೆ, ಸೊ ಈ ಟಿಪ್ಪು ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಸುತ್ತೆ. ಸೊ ಸುಮಾರು ಜನಕ್ಕೆ ಅನ್ನಿಸ್ಬೋದು, ಅಯ್ಯೋ ಏನಾಗ್ಬಿಡುತ್ತೋ, ಮುಂದೆ ಏನಾಗ್ಬಿಡುತ್ತೋ, ಇವಾಗೇನೋ ಗೊತ್ತಾಗಲ್ಲ, ಮುಂದೆ ಏನಾಗ್ಬಿಡುತ್ತೋ, ಎಂಥದು ಆಗಲ್ಲ. ಸೊ ಹಂಗಾಗದಾಗಿದ್ದರೆ ನನಗೆ ನಮ್ಮ ಪಾಪು ಎಲ್ಲರಿಗೂ ಕೋಲ್ಡ್ ಕ್ಯಾಚ್ ಆಗಿಬಿಡ್ಬೇಕಿತ್ತು. ಯಾಕಂದರೆ ಒಂದು ದಿಸಕ್ಕೂ ನಾನು ಸ್ವೆಟರ್ ಹಾಕಿಲ್ಲ, ನೀವೇ ನೋಡಿದ್ದೀರಾ ಅದನ್ನು. ಒಂದು ದಿಸಕ್ಕೂ ನಾನು ಸ್ವೆಟರ್ ಹಾಕಿಲ್ಲ, ಒಂದು ದಿಸಕ್ಕೂ ನಾನು ಮಫ್ಲರ್ ಹಾಕಿಲ್ಲ, ಏನೂ ಇಲ್ಲ. ಸೊ ಜಸ್ಟು ಬಿಸಿ 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 ಊಟ ಮಾಡ್ತಾ ಇದ್ದೆ ನಾನು. ಸೊ ನನ್ನ ಹೆಲ್ತ್ ಅಂದರೆ ಇಬ್ಬರಿಗೂ ನಾವು ಆರಾಮಾಗಿರೋದಕ್ಕೆ ಒಂದು ರೀಸನ್ ಅಂದರೆ ಹೆಲ್ದಿ ಲೈಫ್ ಸ್ಟೈಲ್ ಅಷ್ಟೇ. ಸೊ ಒಳ್ಳೆ ಊಟನ ಮಾಡ್ತಾ ಇದ್ದೆ, ತುಂಬ ಹೆಲ್ದಿ ಫುಡ್ನ ತಿಂತಾ ಇದ್ದೆ, ಅವಳಿಗೂ ಮ್ಯಾಕ್ಸಿಮಮ್ ಫೀಡ್ ಮಾಡ್ತಾ ಇದ್ದೆ ಜಾಸ್ತಿ ಅವಳಿಗೆ. ಸೊ ಕಂಪ್ಲೀಟ್ ಅವಳು 4 ಮಂತು ಬ್ರೆಸ್ಟ್ ಫೀಡಿಂಗ್ ಎಕ್ಸ್ಕ್ಲೂಸಿವ್ ಆಗಿ ಬ್ರೆಸ್ಟ್ ಫೀಡಿಂಗ್ ತೊಗೊಂಡಿದ್ದರಿಂದ ಅವಳಿಗೂ ಆ ಥರದ್ದು ಏನೂ ಪ್ರಾಬ್ಲಮ್ ಆಗಿಲ್ಲ. ಆ್ಯಂಡ್ ಈ ಎಳ್ನೀರು ಗಿಳ್ನೀರು ಇವನ್ನೆಲ್ಲ ನಾನು ಕುಡಿತಾ ಇರಲಿಲ್ಲ, ಎಳ್ನೀರು ಕುಡಿತಿರಲಿಲ್ಲ, ಮಜ್ಜಿಗೆ ಇವತ್ತಿಗೂ ನಾನು ಮಜ್ಜಿಗೆ ಮೊಸರು ಈ ಥರದ್ದೆಲ್ಲ ಏನೂ ತೊಗೊಂಡು ಕುಡಿತಾ ಇಲ್ಲ. ಸೊ ಆದಷ್ಟು ಕೋಲ್ಡ್ ಕ್ಯಾಚ್ ಆಗುವಂಥ ಐಟಮ್ಸ್ಗಳನ್ನ ಅವಾಯ್ಡ್ ಮಾಡ್ತಾ ಇದ್ದೆ, ಬಿಸಿ 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 ತಿನ್ಕೋತಾ ಇದ್ದೆ ಅಷ್ಟೇ. ಚಿತ್ರಾನ್ನ ಆಗಲಿ ಏನೇ ಆಗಲಿ ಮನೇಲಿ ಮಾಡೋವಂಥ ಫುಡ್ಡು ಬಿಸಿ ಬಿಸಿ ಇರೋದನ್ನು ತಿಂತಾ ಇದ್ದೆ. ಆದಷ್ಟು ಕೋಲ್ಡ್ ಕ್ಯಾಚ್ ಆಗುತ್ತೆ, ಕೆಮ್ಮು ಬರುತ್ತೆ. ಇವಾಗ ದ್ರಾಕ್ಷಿ ನೋಡಿ ಸೀಸನ್ ಇವಾಗ. ಸೊ ದ್ರಾಕ್ಷಿ ತಿಂದ ತಕ್ಷಣ ಏನಾಗುತ್ತೆ, ಕೆಮ್ಮು ಬರುತ್ತೆ ಕೆಲವರಿಗೆ. ಸೊ ದ್ರಾಕ್ಷಿ ಇವನ್ನೆಲ್ಲ ತಿನ್ನಲ್ಲ ನಾನು, ಅವಾಯ್ಡ್ ಮಾಡ್ತೀನಿ. ನನಗೆ ಗೊತ್ತಾಗುತ್ತೆ ಏನು ತಿಂದರೆ ಕೆಮ್ಮು ಬರುತ್ತೆ, ಏನು ತಿಂದರೆ. ಇವಾಗ ಬಿಸಿಲುಗಾಯಿ ಬೇರೆ, ಮಾವಿನಕಾಯಿ ಅದು ಇದು ಎಲ್ಲ ತಿನ್ನೋಕ್ಕಾಗಲ್ಲ ನಾವು. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಿ, ಬಿಸಿ 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 ಮನೆ ಊಟ ಮಾಡಿ ಆರಾಮಾಗಿರ್ತೀರ, ಪಾಪನೂ ಆರಾಮಾಗಿರುತ್ತೆ, ಏನೂ ಪ್ರಾಬ್ಲಮ್ ಆಗಲ್ಲ. ಮತ್ತು ಡಾಕ್ಟರ್ ನಂಗೆ ಹೇಳಿರೋದು ಬ್ರೆಸ್ಟ್ ಮಿಲ್ಕು ಹಾಳಾಗಬಾರ್ದು ಅಂತ ಹೇಳಿದ್ರೆ ಮಿಲ್ಕ್ ಪ್ರಾಡಕ್ಟ್ಸ್ಗಳನ್ನ ಅವಾಯ್ಡ್ ಮಾಡಬೇಕಂತೆ, ತುಪ್ಪ ಬೆಣ್ಣೆ ಎಲ್ಲ. ನಂಗೆ ಗೊತ್ತಿರಲಿಲ್ಲ, ತಿಂತಾ ಇದ್ದೆ ನಾನು ಬೆಣ್ಣೆ ಮತ್ತು ತುಪ್ಪ ಎಲ್ಲ. ಆಮೇಲೆ ಡಾಕ್ಟ್ರು ಹೇಳಿದ್ಮೇಲೆ ನಾನು ಅದನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿದ್ದೀನಿ. ಸೊ ಈ ರೀತಿ ನನ್ನ ಸಮ್ಮರ್ ಮೇಂಟೆನೆನ್ಸ್ ನಡೀತಾ ಇದೆ. ಸೊ ಪಾಪುನು ಚೆನ್ನಾಗಿದ್ದಾಳೆ, ನಾನು ಚೆನ್ನಾಗಿದ್ದೀನಿ, ಆರಾಮಾಗಿದ್ದೀವಿ. ನೀವು ಕೂಡ ಈ ಥರ ಚಿಕ್ಕ ಚಿಕ್ಕ ಟಿಪ್ಗಳನ್ನ ಫಾಲೋ ಮಾಡಿದ್ರೆ, ತುಂಬ ಹೈಜಿನ್ ಮೇಂಟೈನ್ ಮಾಡಿದ್ರೆ ತುಂಬ ಚೆನ್ನಾಗಿರ್ತೀರ. ಆಮೇಲೆ ಫ್ರೂಟ್ಸಲ್ಲಿ ನಾನು ಬನಾನಾ ಇವತ್ತಿಗೂ ತಿಂದಿಲ್ಲ. ಬನಾನಾ ತಿಂದರೆ ಶೀತನೂ ಆಗಲ್ಲ, ಕೆಮ್ಮು ಬರಲ್ಲ, ಏನೂ ಇಲ್ಲ, ದೇಹಕ್ಕೆ ಒಳ್ಳೆಯದು. ಆದರೆ
ಬನಾನ ತಿಂದ್ರೆ ಏನಾಗತ್ತಂತೆ ಗೊತ್ತಾ ಮಗುಗೆ ಏದುಸ್ರು ಎಳಿಯ ತಂದೆ ಅದೇ ನಾವು ಹಂಗ ಅಂತೀವಿ ನೀವೇ ಏನ್ ಹೇಳ್ತೀರಾ ಗೊತ್ತಿಲ್ಲ ಅಂದ್ರೆ ಉಸ್ರು ಎಳಿ ಎಳಿಯೋ ತರ ಆಗುತ್ತೆ ಅಂತ ಹೇಳ್ತಾರಲ್ಲ ಅದಾಗತ್ತಂತೆ ಮೊಸರು ಬನಾನ ಇದೆಲ್ಲ ತಿಂದ್ರೆ ಅಂದ್ರೆ ಬಾಳೆಹಣ್ಣು ಇವೆಲ್ಲ ತಿಂದ್ರೆ ಈ ತರ ಆಗತ್ತಂತೆ ಅದಕ್ಕೆ ನಾನು ಆ ತರ ಫ್ರೂಟ್ಸ್ ಗಳನ್ನ ಅವಾಯ್ಡ್ ಮಾಡಿದೀನಿ ಜಸ್ಟ್ ನಮ್ಮ ಅಮ್ಮ ಹೇಳ್ತಾರೆ ಇಂತ ಫ್ರೂಟ್ಸ್ ಗಳು ತಿನ್ನಬೇಡ ಇದೆ ಆಗುತ್ತೆ ಅಂತ ಅದರ್ವೈಸ್ ಬೇರೆ ಎಲ್ಲ ತಿಂತೀನಿ ಚೀಕು ತಿಂತೀನಿ ಅಂದ್ರೆ ಏನದು ಸಪೋರ್ಟ್ ಹಣ್ಣು ಆರೆಂಜ್ ಎಲ್ಲದನ್ನು ತಿಂತೀನಿ ಆರಾಮಾಗಿ ಸೋ ಅದ್ ಬಿಟ್ರೆ ಕೆಲವೊಂದು ಉಸಿರು ಹೇಳ್ತಾ ಬರೋದು ಆ ತರದೆಲ್ಲ ಅವಾಯ್ಡ್ ಮಾಡ್ತೀನಿ ಅಷ್ಟೇ ಸೊ ನೀವು ಕೇಳ್ತಾ ಇದ್ರಿ ಪಾಪುಗೆ ಯಾವ ಡೈಪರ್ ನ ಯೂಸ್ ಮಾಡ್ತೀರಾ ಅಂತ ಸೋ ನಾವು ಯೂಸ್ ಮಾಡೋದು ಬೇಬಿ ಹಗ್ ಡೈಪರ್ ಇದು ಫಸ್ಟ್ ಟ್ರೈ ಅಲ್ಲಿ ಆರ್ಡರ್ ಮಾಡಿರೋದು ಇದು ಒಂದು ಬಂಡಲ್ ಇಲ್ಲಿದೆ ಅಂದ್ರೆ ಎರಡು ಇರುತ್ತೆ ಸೆಟ್ ಆಫ್ ಅದರಲ್ಲಿ ಇನ್ನೊಂದು ಇಲ್ಲಿದೆ ನೋಡಿ ಇದು ಯೂಸ್ ಮಾಡ್ತಾ ಇದ್ದೀನಿ ಆಲ್ರೆಡಿ ನಾನು ನಾನು ಸುಮಾರು ಬ್ಲಾಗ್ ಅಲ್ಲಿ ತೋರಿಸಿದ್ದೀನಿ ಬಟ್ ಸ್ಟಿಲ್ ನಿಮಗೆ ಇನ್ನೂ ಒಂದ್ಸರಿ ತೋರಿಸ್ತೀನಿ ಎಕ್ಸಲೆಂಟ್ ಕ್ವಾಲಿಟಿ ಇದು ಇಲ್ಲೊಂದಿದೆ ನೋಡಿ ಕೆಳಗಡೆ ಆಂಟಿ ರ್ಯಾಶ್ ಆ್ಯಂಡ್ ಜೆಂಟಲ್ ಅಂತ ಮತ್ತೆ ಪಾಪುಗೆ ಯೂಸ್ ಮಾಡೋದು ಎಲ್ಲ ಕಂಪ್ಲೀಟ್ ಆಗಿ ಸೆಬಾಮೆಡ್ ಪ್ರಾಡಕ್ಟ್ಸೇ ಯೂಸ್ ಮಾಡ್ತೀನಿ ಇದು D3 ವಿಟಮಿನ್ D3 ಡ್ರಾಪ್ಸ್ ಇದು ಇದನ್ನು ಕೂಡ ಪಾಪುಗೆ ಹಾಕ್ತೀನಿ ಸೊ ಇಲ್ಲಿ ಅವಳಿಗೆ ಏನೇನು ಯೂಸ್ ಮಾಡ್ತೀನಿ ಪ್ರತಿಯೊಂದು ಪ್ರಾಡಕ್ಟ್ ಇಟ್ಕೊಂಡಿದ್ದೀನಿ ಇದೇ ಪೌಡರ್ನ ನಾನು ಯೂಸ್ ಮಾಡೋದು ಅವಳಿಗೆ ಕತ್ತತ್ರ ಅಂಡ್ ನಿಮಗೆ ಎರಡು ಸರಿ ಸ್ನಾನ ಮಾಡ್ಸೋಕ್ಕೆ ಭಯ ಆಗತ್ತೆ ಅಂತ ಹೇಳಿದ್ರೆ ಜಸ್ಟ್ ನೀವು ವೆಟ್ ವೈಪ್ಸ್ ಬರುತ್ತಲ್ವಾ ವೆಟ್ ವೈಪ್ಸ್ ತೊಗೊಂಡು ಅಟ್ ಲೀಸ್ಟ್ ಕುತ್ತಿಗೆ ಹತ್ರ ಆಮೇಲೆ ಕಂಕ್ಳ ಹತ್ರ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಆಯ್ತಾ ಮತ್ತೆ ನಾನು ಅವಳಿಗೆ ಲೋಷನ್ನು ಮಸ್ಟೆಲಾ ಬ್ರ್ಯಾಂಡ್ ಯೂಸ್ ಮಾಡೋದು ಮಸ್ಟೆಲಾ ಬ್ರ್ಯಾಂಡು ಸೆಬಾಮೆಡ್ಗಿಂತನೂ ಕಾಸ್ಟ್ಲಿ ಆ್ಯಂಡ್ ಅದು ಸ್ಟಾಕೇ ಸಿಗಲ್ಲ ನಮ್ಗೆ ಯಾವಾಗ್ಲೂ ಆ್ಯಂಡ್ ಅವಳಿಗೆ ಫೇಸ್ ಕ್ರೀಮ್ ನಾನು ಇದನ್ನು ಯೂಸ್ ಮಾಡೋದು ಎಕ್ಸ್ಟ್ರಾ ಸಾಫ್ಟು ಸೆಬಾಮೆಡು ರ್ಯಾಶ್ ಕ್ರೀಮು ಸೆಬಾಮೆಡು ಈ ಥರ ಲೋಷನ್ನು ಮುಂಚೆ ತುಂಬ ಆಯಿಲ್ಗಳನ್ನ ಮಿಕ್ಸ್ ಮಾಡ್ತಾ ಇದ್ದೆ ನಾನು ಅಂದರೆ ನೋಡಿ ಇವಾಗ ಕೊಕೊನಟ್ ಆಯಿಲು ಅದೆಲ್ಲ ಮಿಕ್ಸ್ ಮಾಡ್ತಾ ಇದ್ದೆ ಅವಳಿಗೆ ಸೆಟ್ ಆಗಿಲ್ಲ ಸೊ ಇದು ಒಂದೇ ಇವಾಗ ಸೆಬಾಮೆಡ್ ಮಸಾಜ್ ಆಯಿಲೇ ಯೂಸ್ ಮಾಡೋದು ಇದನ್ನು ಫೇಸ್ಗೆ ಹಾಕಲ್ಲ ಬಾಡಿಗೆ ಅಷ್ಟೇ ಕಣ್ ಕಣ್ಲೆ ಹೊಡಿತಳ್ದಿಪ್ಪ ನೋಡು ಹತ್ರ ಮಲಗಿದ್ರೆ ಕಣ್ಣಿಗೆ ಗುದಿತು ನಮ್ಗೆ ಕಣ್ಣು ಮುಖ ಎಲ್ಲ ಪರ್ಚಾಕ್ತಾವಳೆ ನನಗೂ ಅಷ್ಟೇ ಮುಖ ಎಲ್ಲ ಪರ್ಚಾಕ್ತಾಳೆ ರಾತ್ರಿ ಎಲ್ಲ ಹಿಂಗೆ ಡೈರೆಕ್ಟ್ ಆಗಿ ಗುಡ್ಡ ಕೈ ಹಾಕ್ತಾವಳೆ ಒಬ್ರು ಕಟ್ ಮಾಡ್ಬೇಕು ಫಸ್ಟ್ ಕಟ್ ಮಾಡಿ ಫಸ್ಟ್ ಫುಲ್ ಕುರುಪುಗಳು ನನ್ಗೆ ಮಖದಲ್ಲೆಲ್ಲ ಕುರುಪಾಕ್ತಾವಳೆ ಏನು ಮಖ ಎಲ್ಲ ನಮ್ಮ ಅಜ್ಜಿ ಇಲ್ಲಿ ಮಲಗಿದಾನೆ ಸುಮ್ಮನೆ ಅವನಿಗೂ ಶೆಕೆ ತಡ್ಕೊಳಕ್ಕಾಗಲ್ಲ ಮಲ್ಕೊಂಡವನೆ ನಮ್ಮಮ್ಮ ಇಲ್ಲಿ ಮಲ್ಕೊಂಡವ್ರೆ ಹೇಳಮ್ಮ ಏನಾದ್ರು ಟಿಪ್ಸ್ ಹೇಳಮ್ಮ ಬಾಣತಿಯರು ಇವಾಗ ಶೆಕೆಗಾಲದಲ್ಲಿ ಹೆಂಗಿರ್ಬೇಕು ಮಲ್ ಬಟ್ಟೆ ಹಾಕಬೇಕು ಮಕ್ಕಳಿಗೂ ಮಲ್ ಬಟ್ಟೆ ಹಾಕ್ಬೇಕು ಎಂತ ಮಲ್ ಬಟ್ಟೆ ಅಂದ್ರೆ ಮಲ್ ಬಟ್ಟೆ ಅಂದ್ರೆ ಬಿಳಿ ಬಟ್ಟೆ ತೆಳ್ಳಗಿರುತ್ತೆ ಏ ತರ ಹಾಕ್ಬೇಕು ಯಾವ ತರ ಅದೇ ಬಿಳಿ ಮಲ್ ಬಟ್ಟೆಗಳು ಇರ್ತಾವಲ್ಲ ಪಂಚೆ ತರ ಆ ಥರದ ಮಕ್ಳಿಗೂ ಅದೇ ಥರ ಹಾಕಬೇಕು ಅವರು ಹಂಗೆ ಹಾಕಬೇಕು ನೀರು ಜಾಸ್ತಿ ಕುಡಿಬೇಕು ಹೋಗ್ಬಾರ್ದು ಬಿಸಿಲಿಗಂತೂ ಹೋಗ್ಲೇಬೇಡಿ ಈಗ ಹೋದ್ರೆ ಅದೇ ತಲೆನೋವು 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 ಜಾಸ್ತಿ ಆಗ್ಬಿಡುತ್ತೆ ಏನ್ ಗೊತ್ತಾ ಇವಾಗ ಕೆಲವರಿಗೆ ಮೈಗ್ರೇನ್ ಇರುತ್ತೆ ಅಲ್ವಾ ಮೈಗ್ರೇನು ಮತ್ತು ತಲೆನೋವು ಪ್ರಾಬ್ಲಮ್ಮು ಇದೆಲ್ಲ ಇರುತ್ತಲ್ಲ ಸೊ ಬಾಣ್ತಿಯಲ್ಲಿ ಏನಾಗುತ್ತೆ ನೀವೇನಾದರೂ ಅದ್ರ ಆಪೋಸಿಟಾಗಿ ಫುಡ್ಗಳನ್ನ ತೊಗೊಳ್ಳೋದಕ್ಕೆ ಶುರು ಮಾಡಿದಾಗ ಏನಾಗುತ್ತೆ ಅಂದರೆ ಅದೆಲ್ಲ ಟ್ರಿಗರ್ ಆಗಿ ಮತ್ತೆ 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 ಬರ್ತಾ ಇರುತ್ತೆ ಸೊ ಅದಕ್ಕೆ ಹೇಳೋದು ಬಾಣ್ತಿಯರು ಸ್ವಲ್ಪ ಹುಷಾರಾಗಿರಿ ಅಂತ ಹೇಳೋದು ಈ ಟೈಮಲ್ಲಿ ಬಿಸಿಲು ಟೈಮಲ್ಲಂತೂ ಎಲ್ಲೂ ಜಾಸ್ತಿ ಅಂದರೆ ಎ ಸಿ ಫ್ಯಾನು ಇರೋ ಹತ್ರ ಓಕೆ ಬಟ್ ಆದಷ್ಟು ಬಿಸಿಲಲ್ಲಿ ಓಡಾಡೋದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಆ್ಯಂಡ್ ಪಾಪುಗೆ ಎ ಸಿ ಫ್ಯಾನೆಲ್ಲ ಹಾಕ್ಬೋದಂದರೆ ಖಂಡಿತವಾಗ್ಲೂ ಹಾಕ್ಬೋದು ನಮ್ಮ ಪಾಪುಗಂತೂ ನಾವು ಹಾಕ್ತೀವಿ ಅಂದರೆ ಡೈರೆಕ್ಟಾಗಿ ಇಟ್ಕೋಬೇಡಿ ಅಷ್ಟೇ ಫಾರ್ ಎಕ್ಸಾಂಪಲ್ ಇಲ್ಲಿ ಫ್ಯಾನ್ ಇಲ್ಲಿ ಓಡ್ತಾ ಇದೆ ಅಲ್ವಾ ಸೊ ಇದ್ರ ಕೆಳಗೇ ನೀವು ಇಟ್ಕೊಂಬೇಡಿ ಸೈಡಿಗೆ ಹಾಕ್ಕೊಳ್ಳಿ ಈ ಥರ ಇಲ್ಲಿ ಸೈಡಿಗೆ ಹಾಕ್ಕೊಂಬಿಟ್ಟು ಇದು ಮಾಡ್ಕೊಳ್ಳಿ ಅವಾಗ ಏನೂ ಆಗಲ್ಲ ಒಂದು ಸ್ವಲ್ಪ ಗಾಳಿ ಹೋದರೆ ಏನೂ ಆಗೋದಿಲ್ಲ ಉಸಿರು ಕಟ್ಟತ್ತೆ ಅದೆಲ್ಲ ಸುಳ್ಳು ಆಯಿತಾ ನಮ್ಮ ಪಾಪು ಫಸ್ಟ್ ದಿನವೇ ಎ ಸಿಯಲ್ಲೇ ಅವಳ ಹಾಸ್ಪಿಟ್ಲಲ್ಲೂ ಎ ಸಿಯಲ್ಲೇ ಇದ್ದಿದ್ದು ಆ ಥರದ್ದೆಲ್ಲ ಏನು ಪ್ರಾಬ್ಲಮ್ ಆಗಲ್ಲ ಬಟ್ ಡೈರೆಕ್ಟಾಗಿ ಬೀಳೋದಕ್ಕಿಂತ ಸ್ವಲ್ಪ ಸೈಡಲ್ಲಿ ಮಲ್ಕೊಳ್ಳಿ ಅಷ್ಟೆ ಸೊ ಇದು ಪಾಪುಗೆ ಅಂತ ತರಿಸಿದ್ದೀನಿ ಅಮೆಝಾನಿಂದ ಇದನ್ನೇನು ಅವಳಿಗೆ ನಾನು ಶುರು ಮಾಡಬೇಕಲ್ಲ ಸಾಲಿಡ್ ಫುಡ್ ಸ್ಟಾರ್ಟ್ ಮಾಡ್ತೀನಲ್ಲ ಸೊ ಅದಕ್ಕೇ ಬೇಕಾಗತ್ತೆ ಅಂತ ಹೇಳಿಬಿಟ್ಟು ತರಿಸಿದ್ದೀನಿ ಚೆನ್ನಾಗಿದೆ ವೆರಿ ಸಾಫ್ಟ್ ಅಂದರೆ ಸಾಫ್ಟ್ ಆಗಿದೆ ಗೊತ್ತಾ ಇದು ಅಯ್ಯೋ ತೆಗ್ಯಕ್ಕೆ ಬರ್ತಾ ಇಲ್ಲ ತೆಕ್ಕೊಡಮ್ಮ
ಇದು ಇತ್ತಿಗೆ ಇದು ಬರತ್ತೆ ಬಂತು ಅದು ಜ್ಯೂಸ್ ಸೊ ಇದು ನೋಡಿ ಇದರೊಳಗೆ ಫ್ರೂಟ್ಸ್ನ ಹಾಕ್ಬಿಡೋದು ಫ್ರೂಟ್ಸ್ ಹಾಕ್ಬಿಟ್ಟು ಕೊಟ್ಬಿಟ್ರೆ ಕೈಯಲ್ಲಿ ನೀಟಾಗೆ ಚೂಯಿಂಗ್ ಮಾಡ್ತಾ ಕೂತ್ಕೊಂಡ್ಬಿಡ್ತಾಳೆ ಸೊ ಇದಕ್ಕೆ ಹಾಕ್ಬಿಟ್ಟು ಕೊಡೋದು ಒಂದೆರಡು ಮೂರು ದ್ರಾಕ್ಷಿ ಅಥವಾ ದ್ರಾಕ್ಷಿ ಕೆಂಬರುತ್ತೆ ಅಂತ ಸ್ವಲ್ಪ ಭಯ ಇದೆ ಬಟ್ ಬೇರೆ ಏನಾದರೂ ಹಾಕ್ತೀನಿ ಕಲ್ಲಂಗಡಿ ಹಣ್ಣು ಆ ಥರದ್ದೇನಾದರೂ ಹಾಕ್ತೀನಿ ಅಷ್ಟೇ ಮತ್ತು ಇದರಲ್ಲಿ ಸಿರ್ಲ್ಯಾಕ್ ಸಿರ್ಲ್ಯಾಕ್ ಹಾಕ್ಬಿಟ್ಟು ಇಲ್ಲಿ ಸ್ಪೂನ್ ಥರ ಇರುತ್ತೆ ನೋಡಿ ಆ ಸ್ಪೂನ್ ಥರ ಇರೋದನ್ನು ಏನು ಮಾಡ್ತೀನಿ ಇದನ್ನು ಹಿಂಗೆ ಪ್ರೆಸ್ ಮಾಡಿದ್ರೆ ಹಿಂಗೆ ಪ್ರೆಸ್ ಮಾಡಿದ್ರೆ ಬರುತ್ತೆ ಸೊ ಅದಕ್ಕೆ ಇದನ್ನು ತರಿಸಿರೋದು ಇನ್ನೇನು ಶುರು ಮಾಡ್ತೀವಿ ಅವಳಿಗೆ ಮಿಡ್ ವೀಕಿಂದ ಡಾಕ್ಟ್ರ್ ಹತ್ರ ಕನ್ಸಲ್ಟೇಷನ್ ಇದೆ ಅದು ಮಾಡ್ಕೊಂಡು ಬಂದಮೇಲೆ ಅವಳಿಗೆ ಕೊಡ್ತಿರೋದೇ ಎಲ್ಲದನ್ನು ಬಿಸಿಲು ನೋಡಿ ಎಷ್ಟಿದೆ ಹೆವಿ ಅಂದರೆ ಹೆವಿ ಬಿಸಿಲು ನನ್ನ ಗಿಡಗಳೆಲ್ಲ ಬಾಡ್ ಹೋಗ್ಬಿಟ್ಟಿದೆ ಪಾಪ ನುಗ್ಗೆ ಮರದಲ್ಲಿ ಹೂವು ಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿ ಹೂವು ಬಿಟ್ಟಿದೆ ಚಿಕ್ಕ ಗಿಡ ಈ ಮನೆ ನಾವು ತೊಗೊಂಡ್ವಲ್ಲ ಈ ಮನೆ ತೊಗೊಂಡಾಗ ನಾವು ಈ ನುಗ್ಗೆ ಗಿಡನ ಸಣ್ಣ ಪುಟಾಣಿ ಗಿಡ ಹಾಕಿದ್ವಿ ಇವಾಗ ಬಂದಿದೆ ಸುಮಾರು ಜನ ಹೋಮ್ ಟೂರ್ ಮಾಡಿ ಅಂತ ಕೇಳ್ತಾ ಇದ್ದೀರಾ ಮಾಡ್ತೀನಿ ಆದಷ್ಟು ಬೇಗನೆ ಮಾಡ್ತೀನಿ ಮತ್ತು ನೈಕಾಯಿಂದ ಕೆಲವೊಂದು ಪ್ರಾಡಕ್ಟ್ನ ತರಿಸಿದ್ದೆ ನಾನು ಅವಳದು ಪೌಡರ್ ಇನ್ನೇನು ಖಾಲಿ ಆಗೋ ಸ್ಟೇಜಲ್ಲಿ ಇತ್ತು ಅದಕ್ಕೆ ತರಿಸಿದ್ದೆ ಸೊ ಇದು ನೋಡಿ ಪ್ರೈಸು 666 ಇದು 200 ml ಅಷ್ಟೇ ಸೊ ಈ ಸರಿ ಮಮ್ಮ ಅರ್ಥ ತರಿಸ್ದೆ ಮಿಸ್ ಆಗಿ ಇಲ್ಲಿ ನೋಡಿ 2+ years ಅಂತ ತರಿಸ್ಬಿಟ್ಟಿದ್ದೀನಿ ಇದನ್ನೇನು ಮಾಡೋಕ್ಕಾಗಲ್ಲ ನಾನು ಯೂಸ್ ಮಾಡ್ಕೋತೀನಿ ಅಷ್ಟೇ ಪಾಪಕ್ಕೆ ಹಾಕೋಕ್ಕಾಗಲ್ಲ 2+ years ಅಂತ ಇದೆ ಇನ್ನೊಂದು ಮಸ್ಟೆಲ್ಲ ಬ್ರ್ಯಾಂಡ್ನ ಹೇಳಿದ್ನಲ್ಲ ನಿಮಗೆ ಸೊ ಇದು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಕಂಪ್ಯಾರಿಟಿವ್ಲಿ ನಿಮಗೆ ಸೆಬಾಮೇಡ್ಕಿಂತನೂ ಕಾಸ್ಟ್ಲಿ ಇದು ಬಟ್ ಎಕ್ಸಲೆಂಟ್ ಪ್ರಾಡಕ್ಟ್ ಇದು ಎಕ್ಸಲೆಂಟ್ ಅಂದರೆ ಎಕ್ಸಲೆಂಟ್ ಪ್ರಾಡಕ್ಟ್ ಯೂಶಲಿ ಇದು ಫಾರಿನರ್ಸ್ ಜಾಸ್ತಿ ಯೂಸ್ ಮಾಡ್ತಾರೆ ನಮ್ಮ ಇಂಡಿಯನ್ಸ್ಗಿಂತ ಫಾರಿನರ್ಸ್ ತುಂಬ ಜಾಸ್ತಿ ಯೂಸ್ ಮಾಡ್ತಾರೆ ಇದನ್ನು ಬಟ್ ಇದನ್ನು ನನಗೆ ಸಖತ್ ಇಷ್ಟ ಆಯಿತು ಪ್ರಾಡಕ್ಟು ಪಾಪುಗೆ ಇದನ್ನು ಹಾಕೋದಕ್ಕೆ ಶುರು ಮಾಡಿದ್ದೀನಿ ಫೇಶಿಯಲ್ ಕ್ರೀಮ್ ಇದು ಇದ್ಯಾಕೆ ನಾನು ಎಡ್ವರ್ಟ್ ಮಾಡಿದೆ ಇದನ್ನು ಆರ್ಡರ್ ಮಾಡುವಾಗ ಅಂತ ನನಗೆ ಗೊತ್ತಾಗಿಲ್ಲ ಬಟ್ ಒಳ್ಳೆ ಫ್ಲೇವರ್ ಅಂತ ಕೊಟ್ಟಿದ್ದಾರೆ ಆಗಲ್ಲ 2+ years ಇದೆ ನೈಕಾಯಿಂದ ತರಿಸಿದ್ದು ಈ ಪ್ರಾಡಕ್ಟ್ ಲಿಂಕ್ ಏನಾದರೂ ಬೇಕಂದರೆ ಕಾಮೆಂಟ್ ಮಾಡಿ ಆಯಿತಾ ನಾನು ಆಮೇಲೆ ಅಪ್ಲೋಡ್ ಮಾಡ್ತೀನಿ ಲಿಂಕ್ ಎಲ್ಲ ಗೈಸ್ ಹಾಗೆ ನಾನು ಗೊಂಬೆಗೆ ಅಂತ ಇನ್ಸ್ಟಾಗ್ರಾಮ್ ಪೇಜ್ನ ಕ್ರಿಯೇಟ್ ಮಾಡಿದ್ದೀನಿ ಸೊ ಇನ್ಸ್ಟಾಗ್ರಾಮ್ ಪೇಜ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಚೆಕ್ ಮಾಡಿಲ್ಲ ಅಂದರೆ ಚೆಕ್ ಮಾಡಿ ಅದರಲ್ಲಿ ಅವಳ ಡೈಲಿ ರೂಟೀನ್ ಹೇಗಿರುತ್ತೆ ಅವಳದು ಅಪ್ಡೇಟ್ಸ್ಗಳು ಎಲ್ಲನೂ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅವಳಿಗೆ ಯೂಸ್ ಮಾಡೋವಂಥ ಪ್ರಾಡಕ್ಟ್ಗಳು ಎಲ್ಲನೂ ನಾನು ಕಂಪ್ಲೀಟಾಗಿ ಅದರಲ್ಲಿ ಸ್ಟೋರಿ ಮತ್ತು ರೀಲ್ಸ್ಗಳೆಲ್ಲ ಮಾಡ್ತಾ ಇರ್ತೀನಿ ನೀವು ಚೆಕ್ ಮಾಡ್ಬೋದು ನಿಮ್ಗೆ ಏನಾದ್ರು ಕ್ವೆಶನ್ಸ್ ಇದ್ದರೆ ನೀವು ಅಲ್ಲಿ ನನ್ನ ಡೈರೆಕ್ಟಾಗಿ ಕೇಳ್ಬೋದು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಗೊಂಬೆ ಇನ್ಸ್ಟಾಗ್ರಾಮ್ ಪೇಜ್ ಎರಡನ್ನೂ ಕೂಡ ನಾನು ಆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ದಯವಿಟ್ಟು ಚೆಕ್ ಮಾಡಿ ಓಕೆ ಗಾಯ್ಸ್ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಅಂತ ಕೇಳ್ತೀನಿ ಸೊ ನನ್ನ ಚಾನಲ್ನ ತುಂಬ ಜನ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಸ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಆ ಕೆಲಸ ಮಾಡಬೇಡಿ ನೀವು ಸಪೋರ್ಟ್ ಮಾಡಿದ್ರೆ ನಮಗೆ ಬೇರೆ ಬೇರೆ ಕಂಟೆಂಟ್ಗಳನ್ನ ಮಾಡೋದಕ್ಕೆ ತುಂಬ ಇಷ್ಟ ಆಗುತ್ತೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ನೋಡಿ ಒಳ್ಳೊಳ್ಳೆ ವೀಡಿಯೋಸ್ ಬರುತ್ತೆ ಕಮಿಂಗ್ ಡೇಸಲ್ಲಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತಾ ಇದ್ದೀನಿ ಮತ್ತೊಂದು ಹೊಸ ವೀಡಿಯೋಸ್ ಇದ್ದರೆ ನಾನು ನಿಮಗೆ ನಾಳೆ ಸಿಗ್ತೀನಿ ಮೋಸ್ಟ್ಲಿ ಇವಾಗ ನನ್ನ ಕ್ಲಾಸ್ ಸ್ಟಾರ್ಟ್ ಆಗಿದೆಯಲ್ಲ ಸೊ ಇವಾಗ ನಿಮಗೆ ಮಧ್ಯಾಹ್ನದ ಟೈಮಲ್ಲಿ ವ್ಲಾಗ್ ಬರುತ್ತೆ ಸೊ ಕಂಟಿನ್ಯೂಸ್ ಆಗಿ ಮಧ್ಯಾಹ್ನ ಟೈಮ್ ಚೆಕ್ ಮಾಡ್ತಾ ಇರಿ ಓಕೆನಾ ಸೊ ಮತ್ತೊಂದು ಹೊಸ ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಟೇಕ್ ಕೇರ್ ಬಾಯ್.